ಆತ್ಮೀಯ ಕನ್ನಡಿಗರೇ ಇದೇ ರೀತಿ ಸ್ಕ್ರೀನನ್ನು ನೋಡ್ತಾ ನಾನು ನನ್ನ ಸ್ನೇಹಿತ ಎಷ್ಟೋ ಕಾಲ ಶಿವಮೊಗ್ಗದಲ್ಲಿ ಕಳೆದಿದ್ದೀವಿ ವೇದಿಕೆಯನ್ನು ನೋಡೋದು ಅಥವಾ ಸಿನಿಮಾ ಸ್ಕ್ರೀನ್ ನೋಡೋದು ನಮಗೊಂದು ಆನಂದ ಹಾಗೆ ಆ ವೇದಿಕೆ ಮೇಲೆ ಹತ್ತೋದು ಅಥವಾ ಸಿನಿಮಾದಲ್ಲೂ ಕಾಣೋದು ಅದೊಂದು ಸಾಧನೆ ಆ ಸಾಧನೆ ಈಗ ನಮ್ಮ ಸ್ನೇಹಿತ ಹರ್ಷಾಜಿ ಗೋಬಟ್ ಮಾಡಿದ್ದಾನೆ ಈ ಹಿಂದೆ ನೀವು ಸೀತಾರಾಮನ್ ಬೀನಾಯಿನಿ ಅಂತ ಒಂದು ಸಿನಿಮಾ ಬಂದಿತ್ತು ಅದರೊಂದು ಒಳ್ಳೆ ಖಡಕ್ ವಿಲನ್ ಪಾತ್ರ ಮಾಡಿದ್ದ ಈ ನೀನಾಸಂ ನಟ ಈಗ ಇವನೀಗ ಕೇಸ್ ಆಫ್ ಕೊಂಡಣ್ಣ ಅನ್ನೋ ಒಂದು ಅದ್ಭುತ ಸಿನಿಮಾದಲ್ಲಿ ಒಂದು ಮೇಜರ್ ವಿಲ್ಲನ್ ರೋಲನ್ನು ಮಾಡಿದ್ದಾನೆ ನಿಮ್ಮ ಆಶೀರ್ವಾದಕ್ಕಾಗಿ ನಿಮ್ಮ ರಂಜನೆಗಾಗಿ ಎಸ್ ಮಗ ಅಭಿನಂದನ್ಗಳು ಒಳ್ಳೇದಾಗಲಿ ನಾವು ನೀವು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಅಂತೂ ಇಂತೂ ನಿನ್ನನ್ನು ನಾವು ತೆರೆ ಮೇಲೆ ದೊಡ್ಡ ಮಟ್ಟಕ್ಕೆ ನೋಡುವ ಕಾಲ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇದೆ ಏನು ಹೇಳ್ತೀರಿ ಹೆಂಗೆ ಅನ್ಸತ್ತಿದೆಯಲ್ಲ ಏನಿಲ್ಲ ನಾವು ಕೆಲಸ ಮಾಡೋಕ್ಕೂ ಮೊದಲು ನಾವು ಇದ್ವಿ ಅದು ಒಂದು ಖುಷಿ ವಿಚಾರ ಕಾಲೇಜ್ ಕಾಂಪಿಟೇಷನ್ಸ್ಗಳಿರ್ಬೋದು ಅಥವಾ ಮಾಮೂಲ್ ಪ್ರೈವೇಟ್ ಶೋಸ್ಗಳಿರ್ಬೋದು ಆ ಟೈಮಲ್ಲಿ ಎಲ್ಲ ಕಾಣ್ತಿದ್ದ ಕನಸು ಒಂದೇ ಈ ನಟನೆ ಪೌರ್ಪಾಲ್ ಜೀವನ ಪರ್ಯಂತ ಉಳಿಲಿ ನಮಗೆ ಅಂತ ಸೊ ಉಳಿತಾ ಇದೆ ಉಳಿಯೋ ಹೋಪ್ ಎಲ್ಲವೂ ಇದೆ ಅಂತ ಅನ್ಸುತ್ತೆ ಮಧ್ಯೆ ಎಲ್ಲ ಒಂದಷ್ಟು ದಿನ ಇಲ್ಲ ಆಗಲ್ಲ ಇದರಿಂದ ಜೀವನ ನಡೆಸೋದು ಸ್ವಲ್ಪ ಕಷ್ಟ ಅನ್ನುವಂತ ಸುಚುವೇಶನ್ ಬಂದಾಗ್ಲೂ ಸ್ನೇಹಿತರೆಲ್ಲ ಧೈರ್ಯ ತುಂಬಿ ಮನೆಯವರೆಲ್ಲ ಪ್ರೋತ್ಸಾಹ ಕೊಟ್ಟು ನಿಲ್ಲಿಸ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಈಗ ಒಂದು ಮೂರ್ನಾಲ್ಕು ಸಿನಿಮಾಗಳಾಯಿತು ಸೀತಾರಾಂ ತಂಡದ ಜೊತೆಗೆ ಇದು ಎರಡನೇ ಸಿನಿಮಾ ಕೇಸ್ ಆಫ್ ಕೊಂಡಾಣ ಸೊ ಅಲ್ಲಿ ಹೇಗೆ ಒಂದು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟು ಪೋಷಣೆಯನ್ನು ಮಾಡಿ ನೀನು ಮಾಡು ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಇಡೀ ಚಿತ್ರತಂಡ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಿತ್ತು ಇಲ್ಲೂ ಕೂಡ ಹಾಗೇ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿದೆ ಹೇಳಬೇಕು ಅಂದರೆ ಅಲ್ಲಿ ವಿಜಯ ರಾಘವೇಂದ್ರ ಸರ್ ಬಿಟ್ಟು ಇನ್ನು ಉಳಿದವ್ರು ಎಲ್ಲರೂ ಹೊಸಬ್ರೇನೆ ಇದ್ದಿದ್ದು ಡೈರೆಕ್ಷನ್ ಆಗಲಿ ಪ್ರೊಡಕ್ಷನ್ ಆಗಲಿ ಎಡಿಟರ್ ಆಗಲಿ ಎಲ್ಲವೂ ಹೊಸಬ್ರೆ ಅಂದರೆ ಅನುಭವ ಇತ್ತು ಆದರೆ ಮುಖ್ಯ ಮುಖ್ಯ ಪಾತ್ರಗಳಲ್ಲಿ ಅಥವಾ ಮುಖ್ಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದ್ರಲ್ಲಿ ಎಲ್ಲ ಹೊಸಬ್ರಿದ್ವಿ ಈಗ ಒಂದು ಸಿನಿಮಾದ ಅಥವಾ ಅದರ ನಂತರ ಬಂದಂಥ ಎರಡೆರಡು ಸಿನಿಮಾ ಮೂರು ಮೂರು ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಆಗಿದ್ದರೂ ಕೂಡ ಇನ್ನೂ ದೊಡ್ಡ ಮಟ್ಟದ ಅಂದರೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಅಭಿನಯದ ಒಂದು ಅನುಭವ ಇದ್ದಿತ್ತು ಅದರ ಜೊತೆಗೆ ಭಾವನಾ ಮೇನನವರು ಸೇರಿಕೊಳ್ತಾರೆ ರಂಗಣ ರಘು ಅವರು ಸೇರಿಕೊಳ್ತಾರೆ ಖುಷಿ ರವಿಯವರು ಸೇರಿಕೊಳ್ತಾರೆ ಅವರು ಅಶ್ವಿನಾಸನವರು ಸುಂದರರಾಜವರು ದೊಡ್ಡ ದಾರ ಬಳಗ ಸೇರ್ಕೊಳ್ತಾ ಇದ್ರೆ ಈ ತಂಡದ ಜೊತೆಗೆ ಹಾಗೆ ಟೆಕ್ನಿಕಲಿನೂ ಅಷ್ಟೇ ಗಗನ್ ಬಡೇರಿ ಅವರು ಅವಾಗೇಗೆ ಸಾಥ್ ಕೊಟ್ಟಿದ್ರು ಇವಾಗ ಅದಕ್ಕಿಂತ ಇನ್ನೊಂದು ಪಟ್ಟು ಹೆಚ್ಚು ಸಾಥ್ ಕೊಡ್ತಾರೆ ಡಿ ಇದಕ್ಕೆ ಹೋಗ್ತಾರೆ ಕೊಚ್ಚಿಲಿ ಲಿಜು ಪ್ರಭಾಕರನ್ ಅವ್ರ ಹತ್ರ ಮತ್ತೆ ಕ್ಯಾಮ್ರಾಮನ್ ಅವರು ಹೇಮಂತ್ ಅವರು ಬರಬೇಕಾಗಿತ್ತು ಅವರ ಬೇರೆ ಕಮಿಟ್ಮೆಂಟ್ಗಳಿಂದ ಬರೋಕ್ಕಾಗಿಲ್ಲ ವಿಜಯ್ ಇವ್ರು ಬರ್ತಾರೆ ವಿಶ್ವಜಿತ್ ರಾವ್ ಅವರು ಬರ್ತಾರೆ ದೊಡ್ಡ ಸಾಥು ಸಂಭಾಷಣೆಗೆ ಜೋಗಿ ಸರ್ ಅವರು ಕೈ ಜೋಡಿಸ್ತಾರೆ ಅವ್ರದೆಲ್ಲ ರೈಟಿಂಗ್ ಓದ್ತಾ ಇದ್ವಿ ಅಲ್ವಾ ರೈಟಿಂಗು ನಿಮ್ಮ ಸಿನಿಮಾದಲ್ಲಿ ರೈಟಿಂಗ್ ಆಗಿರೋದು ಎಷ್ಟು ಖುಷಿ ಕೊಡುತ್ತೆ ತುಂಬ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಅವ್ರು ಬರ್ದಿರೋ ಡೈಲಾಗ್ಗಳನ್ನು ಹೇಳ್ಬೇಕಾದ್ರೇನೆ ನಮ್ಗೆ ಹೌದಪ್ಪ ನಾ ಅದೊಂಥರ ಫ್ಯಾನ್ ಬಾಯ್ ಮೂಮೆಂಟ್ ಅದು ನಾವು ತುಂಬ ಆಸ್ವಾದಿಸಿ ಓದ್ತಿದ್ದಂಥ ಅವರ ಪುಸ್ತಕಗಳಲ್ಲಿ ಇದ್ದಂಥ ಬರಹಕ್ಕೂ ಸಿನಿಮಾ ಬರೋಕ್ಕೂ ತುಂಬ ವ್ಯತ್ಯಾಸ ಇದೆ ಆದರೂ ಕೂಡ ಜೋಗಿ ಸರ್ ಬರೆದಿರೋದಲ್ಲ ಅನ್ನೋದೊಂದು ಒಳಗಡೆ ಒಂಥರ ಖುಷಿ ಇರುತ್ತೆ ಮತ್ತು ಇಡೀ ಸಿನಿಮಾ ಶೇಕಡ ಎಂಬತ್ತೈದು ಪರ್ಸೆಂಟಷ್ಟು ಕೂಡ ನೈಟ್ ಇಡೀ ಕತೆ ಒಂದು ಬೆಳಿಗ್ಗೆ ಶುರು ಆದರೆ ಆ ಬೆಳಗ್ಗೆಯಿಂದ ಸಂಜೆ ಬೇಗ ಟ್ರಾವೆಲ್ ಆಗಿಬಿಡುತ್ತೆ ಬಟ್ ಸಂಜೆಯಿಂದ ಓಡುತ್ತೆ ಭಾರ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರೊಳಗಡೆ ಇಡೀ ಕತೆ ಮುಗಿಯೋದು ಆ ರಾತ್ರಿ ಇಡೀ ನಮಗೆ ಒಂಥರ ಒಂಥರ ಅದೇನು ಶಿವರಾತ್ರಿ ಪ್ರತಿದಿನ ಶಿವರಾತ್ರಿ ನಮಗೆ ಹಾಗಾಗಿತ್ತು ಎಷ್ಟೋ ದಿನಗಳು ಶಿ ಕನಸಿನ ಶಿವರಾತ್ರಿನ ಕಳೆದಿದ್ದೀವಲ್ವಾ ಅಲ್ವಾ ಹಿಂಗೆ ಆಗ್ಬೇಕು ಈ ಥರದ್ದು ಆ ಪಿಕ್ಚರ್ ನೋಡಿದೆ ಒಂದು ಗಂಟೆ ಮಕ್ಕಂಡೆ ಅದಕ್ಕೆ ಬೆಳಗ್ಗೆ ಎದಕ್ಕೆ ತ್ರೀ ಇಯರ್ಸಲ್ಲಿ ಬರಲ್ಲ ಈ ಥರದೆಲ್ಲ ಮಾತಾಡ್ತಿದ್ವಿ ಒಂದು ಸಿನಿಮಾನೇ ರಾತ್ರಿ ಎಲ್ಲ ಶೂಟ್ ಮಾಡೋಕೆ ಅವಕಾಶ ಸಿಕ್ಕಾಗ ಆ ಅನುಭವ ಮತ್ತು ಆ ರಿಸ್ಕ್ ನೈಟ್ ಶೂಟ್ ಮಾಡೋದು ಯಾವತ್ತಿದ್ರೂ ರಿಸ್ಕೇ ಅದು ಆ ರಿಸ್ಕ್ ಬಗ್ಗೆ ಹೇಳಿ ರಿಸ್ಕ್ ಮೇಜರ್ ಇದ್ದಿದ್ದು ನಮಗೆ ಚಳಿ ಯಾವ ಲೆವೆಲ್ಗೆ ಅಂದರೆ ಯಾರು ಅಂತಲೇ ಕಾಣ್ತಿರಲಿಲ್ಲ ಇಷ್ಟೇ ಇಷ್ಟು ಓಪನ್ನು ಅಷ್ಟೇ ಎಲ್ಲರೂ ಫುಲ್ ಟು ಫುಲ್ ಫುಲ್ ಟು ಫುಲ್ ಫುಲ್ ಟು ಫುಲ್ ಕವರು ವಿತ್ ಗ್ಲೌಸು ಆ ಲೆವೆಲ್ಲಿಗೆ ಚಳಿ ಅದು ಕೊಂಡಾಣ ಏನು ಆ ಊರಿನ ಶೂಟ್ ಮಾಡಿದ್ದೀವಿ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೊಂಡಾಣ ಅನ್ನೋಂಥ ಊರಿನ ಜಾಗ ಕಂಪ್ಲೀಟು ಒಂಥರ ಜಮೀನು ಪ್ರದೇಶ ನಾರ್ಮಲಾಗಿ ಈಗ ಮಾತಾಡ್ತಿದ್ರೆ ಇಷ್ಟಿಷ್ಟು ಹೋಗೇ ಬರೋದು ನಾವು ಎಲ್ಲಿ ಬೆಂಗಳೂರಲ್ಲಿ ಇದ್ದೀವ ಎಲ್ಲೋ ಹಿಮಾಚಲಲ್ಲಿ ಓಡಾಡ್ತಿದ್ದೀವ ಅನ್ನೋ ಲೆವೆಲ್ಲಿಗೆ ಫೀಲ್ ಆಗುವಷ್ಟು ಚಳಿ ಇತ್ತು ಸೊ ಅದನ್ನು ಬ್ರೇಕ್ ಮಾಡಿ ನಂತರ ನಾವು ಮುಂದೆ ಬಂದಿದ್ದು ದೊಡ್ಡ ಚಾಲೆಂಜಿಂಗ್ ಯಾಕಂದರೆ ಬೆಳಿಗ್ಗೆ ಐದು ಗಂಟೆಗೆ ನಾವು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗಿ ಮಲ್ಕೊತಿದ್ವಿ ಯಾಕೆ ನಿಮ್ಮ ಮೇಲೆ ನಿರ್ದೇಶಕರು ಇಷ್ಟಕ್ಕೊಂದು ಪ್ಯಾರ್ ಬಂದಿದ್ದು ಗೊತ್ತಿಲ್ಲ ಯಾಕೆಂದರೆ ನನಗೆ ಈಗ ಯೂಶಲಿ ಸೀತಾರಾಮಿನ್ ಆದ ನಂತರ ಅದೊಂದು ಬಾಂಧವ್ಯ ಉಳಿದಿತ್ತು ಅಲ್ಲಿ ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಟ್ರಾವೆಲ್ ಆಗಿ ಅದೊಂದು ಬಾಂಧವ್ಯ ಉಳಿದಿತ್ತು ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾಗೆ ಕೈ ಹಾಕ್ತಾ ಇದ್ದೀವಿ ಕೈ ಹಾಕ್ತಾ ಇದ್ದೀವಿ ಅನ್ನೋ ಒಂದು ಸುದ್ದಿ ಗೊತ್ತಾದಾಗ ಹಂಗೆ ಚರ್ಚೆ ಈಗ ಎಲ್ಲರೂ ಗೆಳೆಯರೇ ಆಗಿರೋದ್ರಿಂದ ಆಗಿರಲಿ ಶಶಾಂಕ್ ಆಗಿರಲಿ ಸಾತ್ವಿಕ್ ಮುಖಾಂತರ ದೇವಿ ಪ್ರಸಾದ್ ಶೆಟ್ಟಿ ಅವರು ಪರಿಚಯ ಆಗಿದ್ದಾದ್ರೂ ಅದೊಂದು ಗೆಳೆತರಂಥ ಬಾಂಧವ್ಯ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಸೊ ಅದನ್ನು ಕೇಳಿದೆ ನಾನು ನಾರ್ಮಲಾಗಿ ಬಾಯ್ಬಿಟ್ಟೆ ಒಂದು ಕ್ಯಾರೆಕ್ಟರ್ ಇಲ್ಲ ನೋಡಿರಿ ಸಮಯ ಅಂತ ಕೇಳಿದಾಗ ಇದೆ ಇದೆ ನೋಡುವ ಅದೊಂದು ಆಗ್ತಾ ಇದೆ ನೋಡುವ ಅಂತ ಅವರು ಯೂಶಲಿ ಅವ್ರದ್ದೊಂದು ಟೋನ್ ಇದೆ ಆ ಟೋನಲ್ಲಿ ಹೇಳಿದರು ನಾವು ಇರುತ್ತೆ ಈಗ ಹಳೆ ಟೀಮವ್ರನ್ನೆಲ್ಲರೂ ಇಟ್ಕೊಂಡು ಮಾಡಬೇಕು ಒಂದು ಉದ್ದೇಶ ಪಾತ್ರ ಒಂದು ಒಂದು ಏನೋ ಒಂದು ಪಾತ್ರ ಇರುತ್ತೆ ಅನ್ನೋದೊಂದು ಖುಷಿನೂ ಇತ್ತು ಆಮೇಲೆ ಇದು ಪ್ಯಾರಲಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಶುರು ಆಗಿತ್ತು ನಮ್ಮ ಶಿವಮೊಗ್ಗದ ಟೀಮ್ದು ಸೊ ಎರಡು ಟೀಮ್ ಪ್ಯಾರಲಲ್ಲಿ ಶುರು ಆದಾಗ ನನಗಲ್ಲಿ ಒಂದಷ್ಟು ಜವಾಬ್ದಾರಿಗಳು ಬೇರೆ ಟೆಕ್ನಿಕಲ್ ಟೀಮ್ ಪ್ರೊಡಕ್ಷನ್ ಇದ್ದಿದ್ದರಿಂದ ನಾನು ಆ ಕಡೆನೂ ಇದ್ದೆ ಸೊ ಶಾಕಾಹಾರಿ ಅಂತ ಸಿನಿಮಾ ಸೊ ಎರಡು ಕಡೆ ಪ್ಯಾರಲಲ್ ಆಗ್ತಿದ್ದಾಗ ನಾನು ಹೇರ್ ಸ್ಟೈಲು ಅಲ್ಲಿದ್ದು ಲುಕ್ ಚೇಂಜು ಇದು ಅಂತ ಇದ್ದಾಗ ಇಲ್ಲಿಗೆ ಫೋನ್ ಮಾಡಿದೆ ಏನು ಸರ್ ಲುಕ್ ಹೆಂಗೆ ಹೇಳ್ಬೇಕು ಅಷ್ಟೊತ್ತಿಗೆ ಕತೆ ವರ್ಷನಲ್ಲಿ ಏನಾಗ್ಬಿಟ್ಟಿತ್ತು ನನ್ನ ಕ್ಯಾರೆಕ್ ಆ ಕ್ಯಾರೆಕ್ಟ್ರೇ ಡಿಲೀಟ್ ಆಗೋಗ್ಬಿಟ್ಟಿತ್ತು ಕತೆಯಿಂದ ಅಂದರೆ ಇನ್ನೂ ಜೋಗಿ ಸರ್ರಿಗೆ ಫೈನಲ್ ಡ್ರಾಫ್ಟ್ ಕೊಟ್ಟಿರಲಿಲ್ಲ ಅಷ್ಟೊತ್ತಿಗೆ ಫ ಡಿಲೀಟ್ ಆಗೋಯ್ತು ಅವ್ರಿಗೆ ಹೆಂಗೆ ಹೇಳಬೇಕು ಅಂತ ಇದು ಒಳಗಡೆ ಆಗಿದ್ದು ಕತೆ ನನಗೆ ಆಮೇಲೆ ಗೊತ್ತಾಗಿದ್ದು ಹಿಂಗೆ ಹೇಳೋದು ಈಗ ಸದ್ಯಕ್ಕೆ ಗೆಟಪ್ ಹೆಂಗಾರೇ ಇರಲಿ ಆಮೇಲೆ ಮ್ಯಾಚ್ ಮಾಡ್ಕೊಳ್ಳೋಣಂತೆ ಅಂದ್ರೆ ಸರಿ ಬಿಡು ನನಗೇನು ನನಗೇನು ಐಡಿಯಾ ಇರಲಿಲ್ಲ ಏನು ಕ್ಯಾರೆಕ್ಟರ್ ಇಲ್ಲ ಅಂದರೂ ಪರವಾಗಿಲ್ಲ ಟೀಮ್ ಅಂದಮೇಲೆ ನಮಗೆ ಯಾವ್ದಾದ್ರು ಒಂದು ಜವಾಬ್ದಾರಿ ಕೊಡ್ತಾರೆ ಅಟ್ಲೀಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಜವಾಬ್ದಾರಿ ಇರುತ್ತೆ ಒಂದು ಖುಷಿ ಸೊ ಆಗ್ತಾ ಇತ್ತು ಹಾಗೆ ಟ್ರಾವೆಲ್ ಆಗ್ತಾ ಹೋದಾಗ ಒಂದು ಕ್ಯಾರೆಕ್ಟ್ರು ಮತ್ತು ಕ್ಯಾರೆಕ್ಟ್ರ್ ಇದೆ ಅಂತಲೂ ಒಂದು ಕನ್ಫರ್ಮೇಷನ್ ಸುದ್ದಿ ಸೊ ಹಿಂಗೆ ಹಿಂಗೆ ಟ್ರಾವೆಲ್ ಆಗಿ 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 ಒಂದು ಹುಚ್ಚನ ಪಾತ್ರಕ್ಕೆ ಬಂದಿದ್ದು ಅದು ಎಲ್ಲೆಲ್ಲಿ ಯಾವ್ಯಾವ ರೀತಿ ತಿರುಗಿ ಪಡ್ಕೊಳ್ತು ಗೊತ್ತಿಲ್ಲ ಅದು ಅನುಗ್ರಹ ಡೈರೆಕ್ಟ್ರು ಡಿಸಿಷನ್ನು ಇಡೀ ಟೀಮು ಸೇರಿ ಏನು ಡಿಸೈಡ್ ಮಾಡ್ತು ಅನ್ನೋದು ನನಗೂ ಪೂರ ಅನುಭವ ಅಂದರೆ ನನ್ನ ಅನುಭವಕ್ಕೆ ಬಂದಿಲ್ಲ ಅದು ಯಾಕಂದರೆ ಇನ್ನೊಂದು ಸಿನಿಮಾದ ಕೆಲಸದಲ್ಲಿದ್ದರಿಂದ ಫೈನಲಿ ಆಫೀಸಿಗೆ ಹೋದಾಗ ಹೇಳ್ತಾರೆ ಇಲ್ಲ ನಿನ್ನದು ಕ್ಯಾರೆಕ್ಟ್ರ್ ಹಿಂಗೆ 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 ಆವತ್ತು ತುಂಬ ಅತೀ ಆನಂದ ಆಗಿದ್ದ ದಿನ ನನಗೆ ಬಟ್ ಬಹುಶಃ ಈಗ ಜನವರಿ ಇಪ್ಪತ್ತಾರು ಬಹುಶಃ ತುಂಬಾ ನೆನಪಲ್ಲಿ ಅದಂಥ ದಿನ ಯಾಕೆಂದ್ರೆ ಇಷ್ಟು ದೊಡ್ಡ ಶ ಸ್ಟಾರ್ ಕಾಸ್ಟ್ ಇರುವಂಥ ಟೀಮಲ್ಲಿ ಯಾರು ಏನು ಅಂತ ಗೊತ್ತಿಲ್ಲದೆ ಇರೋ ಹೆಸರಿಟ್ಕೊಂಡು ಯಾವುದು ಯಾವುದೋ ಶಿವಮೊಗ್ಗದಂಥ ಊರಿನಿಂದ ಒಂದು ಸಣ್ಣ ಊರಿನಿಂದ ಬಂದಂಥ ಒಬ್ಬ ರಂಗಭೂಮಿ ಕಲಾವಿದ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾದಲ್ಲಿ ಒಂದು ಲೀಡ್ ವಿಲ್ಲನ್ ಆಗಿ ಅದು ಮೂವತ್ತು ಮೂವತ್ತೆರಡರ ಪ್ರಾಯದ ಒಬ್ಬ ವ್ಯಕ್ತಿ ಲೀಡ್ ವಿಲನ್ ಆಗಿ ಮಾಡ್ತೀನಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇಷ್ಟು ದೊಡ್ಡ ಬಜೆಟ್ ಇರೋ ಸಿನಿಮಾದಲ್ಲಿ ಅಂದರೆ ನಿಜಕ್ಕೂ ನನಗೆ ಅದು ತುಂಬ ದೊಡ್ಡ ಹೆಮ್ಮೆ ವಿಚಾರ ನಾನಿನ್ನೂ ಮಾಡ್ತೀನಿ ಆ ಕೆಲಸನ ನೀನು ಮಾಡ್ತಾಯಿದ್ದೆ ಆ ಕೆಲಸಗಳನ್ನೆಲ್ಲ ಅಂದರೆ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಹೆಂಗಿದೆ ಸರ್ ಸಿನಿಮಾ ಅಂತ ಕೇಳುವಂಥ ಒಂದು ಕೆಲಸ ಈಗ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಹೆಂಗಿದೆ ಸಿನಿಮಾ ಹಿಂಗಿದೆ ನಮ್ಮ ಸಿನ್ಮಾ ಅಂತ ಹೇಳಿ ಕರಿಬೇಕು ಕೊನೆಯದಾಗ ಅವ್ರು ಒಂದು ಮಾತು ಹೇಳ್ಬಿಡು ಅವ್ರ ಆಶೀರ್ವಾದಕ್ಕೆ ಹೇಳ್ಬಿಡು ಇಡೀ ತಂಡ ನಿಮಗಾಗಿ ಇಪ್ಪತ್ತಾರನೇ ತಾರೀಕು ಕಾಯ್ತಾ ಇರುತ್ತೆ ಥಿಯೇಟ್ರ್ ಅನೌನ್ಸ್ ಕೂಡಲೇ ಎಲ್ಲ ಕಡೆನೂ ಅದು ಗೊತ್ತಾಗುತ್ತೆ ಇಪ್ಪತ್ತಾರನೇ ತಾರೀಕು ಕಾಯ್ತಾ ಇರ್ತೀವಿ ಮರೀದೆ ಬಂದು ನೋಡಿ ಸೀತಾರಾಂಬಿನ ನೋಡಿದಂಥ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಅದನ್ನು ನೋಡಿದೇ ಇರೋ ನೋಡದೇ ಇರೋಂಥ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಕೇಳ್ತಿರೋದೊಂದೇ ಮಾತು ಹೊಸ ಹೊಸತನ ಇರೋ ಹೊಸ ಚೈತನ್ಯ ಇರೋ ಹೊಸಬ್ರ ಅಂದ್ರೆ ಹೊಸಬ್ರಲ್ಲ ಆಲ್ರೆಡಿ ಒಂದು ಸಿನಿಮಾ ಆಗಿದೆ ಆದರೂ ಇನ್ನೊಂದು ಹೊಸತನವನ್ನ ಕೊಡೋದಕ್ಕೆ ತಯಾರಾಗಿರುವಂಥ ಸಿನಿಮಾ ಹೈಪರ್ ಲಿಂಕ್ ಕಥಾ ಹಂದ್ರ ಹೊಂದಿರುವಂಥ ಒಂದು ರಾತ್ರಿ ನಡೆಯುವಂಥ ಕಥೆ ಅಂತ ಕೇಸ್ ಆಫ್ ಕೊಂಡಾಣ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಮರೀದೆ ನೋಡಿ ಎಲ್ಲರೂ ಬಂದು ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಿನ್ ಕೋರಿಕೆ ಕನ್ನಡಿಗರು ಈಡೇರಿಸ್ಲಿ ಅಂತ ಈ ಮೂಲಕ ಕೇಳ್ತೀನಿ ಒಳ್ಳೇದಾಗ್ಲಪ್ಪ ಚೆನ್ನಾಗಿರು ಒಳ್ಳೊಳ್ಳೆ ಪಾತ್ರಗಳು ಹಿಂಗೆ ಮಾಡ್ತಾ ಇರೋ ಈ ತರದ ಅವಕಾಶಗಳು ಮತ್ ಮತ್ ಬರಿತಾ ಇರಲಿ ಸಹಕಾರ ಯಾವತ್ತೂ ಪ್ರೇಕ್ಷಕ ಮಹಾಪ್ರಭುಗಳದು ಮಾಧ್ಯಮ ಮಿತ್ರರದ್ದು ಹೀಗೆ ಇರಲಿ ಅಂತಾನು ಕೇಳ್ತೀವಿ ಒಳ್ಳೆದಾಗಿ ಇದಿಷ್ಟು ಹರ್ಷ ಜಿ ಗೋಬಟ್ ಮುಂದೆ ನಿಮ್ಗೆ ಈ ಕಲಾವಿದ ಯಾರು ಏನು ಅಂತ ಅಂತೆಲ್ಲ ಮುಂದೆ ಸಿನಿಮಾಗಳ ಮೂಲಕ ಗೊತ್ತಾಗುತ್ತೆ ಅನ್ನೋ ಬರುವ ಸಿನಿಮಾ ಹತ್ರ ಕ್ಯಾಮರಾ ಪರ್ಸನ್ ಮನೋಜ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್